ಎಸ್ಸಿನ ಬಿಜೆಪಿ ನಾಯಕರುಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ, ಬಿಜೆಪಿ ಅವರು ಯಾರೂ ಕೂಡ ಮನೆಯಲ್ಲಿ ಒಂದು ಆಕಳು ಕೂಡ ಕಟ್ಟಲ್ಲ, ಗೋಪೂಜೆ ಮಾಡುವಾಗ ಪ್ಲಾಸ್ಟಿಕ್ ಆಕಳನ್ನ ಪೂಜಿಸುತ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ರು, ಅವರು ಕೂಡ ಅಷ್ಟೇ, ಬರಿ ಕೋಮುದ್ವೇಷ ಹರಡೋದೇ ಬಿಜೆಪಿ ಅವರ ಉದ್ದೇಶ ಅಂತ ಹೇಳ್ತಾ ಅವರು ಕೂಡ ಹರಿಹಾಯ್ದಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಇಬ್ರು ಕೂಡ ಕೇಳೋಣ ಬನ್ನಿ. ಮಾತಾಡ್ತಾರೆ ಅಷ್ಟೇ, ಒಂದು ಆಕಳನ್ನ ಅವರೇನು ಕಟ್ಟಿಲ್ಲ ನೋಡ್ರಿ. ಗೋಹತ್ಯದ ಇದನ್ನ ಗೋ ಪೂಜೆಗೆ ಮಾಡ್ತಿರ್ತಾರ, ಪ್ಲಾಸ್ಟಿಕ್ ಆಕಳ ಪೂಜೆ ಮಾಡ್ತಾರೆ. ಈ ಎಕ್ಸಾಂಪಲ್ ನನ್ನಂಥ ಫಾರ್ಮ್ನಾಗೆ ಇನ್ನು 1600 ಆಕಳ ಅದಾವೆ, 1600 ಆಕಳ ಅದಾವೆ. ಎವರೇಜ್ 50-50 ಹಿಡಿದ್ರು, ಅರ್ಧ ಗಂಡು ಹುಡ್ತಾವೆ, ಅರ್ಧ ಹೆಣ್ಣು ಹುಡ್ತಾವೆ, ಅರ್ಧ ಹೂರಿ ಹುಡ್ತಾವೆ, ಅರ್ಧ ಹೆಣ್ಗಾರ ಹುಡ್ತಾವೆ. ಹೂರಿನ ಏನು ಮಾಡೋಕ್ಕೆ ಸಾಧ್ಯ ಐತಿ? ಅದು HF ಹೂರಿ. ಡೆವಲಪ್ಮೆಂಟ್ ಅಂತ ಗೊತ್ತೇ ಇಲ್ಲ ಅವ್ರಿಗೆ, ಬರೀ ಹೋಮ ದ್ವೇಷ ಹರಡಿಸೋದು, ಗಲಾಟೆ, ಒಬ್ಬನವ್ರು ಎತ್ತಿ ಕಟ್ಟೋದು ಇಷ್ಟೇ.